ಕರ್ನಾಟಕಕ್ಕೆ ಹೊಸ ಹೊಸ ಗಾಯನ ಪ್ರತಿಭೆಗಳನ್ನು ಪರಿಚಯ ಮಾಡುತ್ತಿರುವ ಕಿರುತೆರೆಯ ಬಹುದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಅಂದರೆ ಅದು ಜೀ ಕನ್ನಡದ ಸರಿಗಮಪ ಕಾರ್ಯಕ್ರಮ ನಿನ್ನೆ ತಾನೇ ಸರಿಗಮಪ ಸೀಸನ್ ಹದಿನೇಳು ಬಹಳ ಅದ್ದೂರಿಯಾಗಿ ಫಿನಾಲೆಯೊಂದಿಗೆ ಮುಗಿದಿದೆ ರನ್ನರ್ ವಿನ್ನರ್ ಸಮಾಧಾನಕರ ಬಹುಮಾನ ಎಲ್ಲವನ್ನು ಅನೌನ್ಸ್ ಮಾಡಲಾಗಿದೆ ಆದರೆ ಇದೀಗ ರನ್ನರ್ ವಿನ್ನರ್ ಅನೌನ್ಸ್ ಆದ ಮೇಲೆ ರನ್ನರ್ ಆಗಬೇಕಾಗಿದ್ದವರು ವಿನ್ನರ್ ವಿನ್ನರ್ ಆಗಬೇಕಾಗಿದ್ದವರು ರನ್ನರ್ ಆಗಿದ್ದಾರೆ ಅನ್ನುವ ಅನುಮಾನ ಇದೀಗ ಜನಸಾಮಾನ್ಯರಲ್ಲಿ ಕಾಡುತ್ತಿದ್ದು ಇದು ನಿಜಕ್ಕೂ ನಿಜಾನ ನಿನ್ನೆ ನಡೆದ ಸರಿಗಮಪ ಫಿನಾಲೆ ಕಾರ್ಯಕ್ರಮದಲ್ಲಿ ವೋಟಿಂಗ್ ಜಾಸ್ತಿ ಬಂದಿದ್ದರೂ ಕೂಡ ಗೆಲ್ಲುವ ಪ್ರತಿಭೆಗೆ ಮೋಸ ಆಗಿದೆಯಾ ಸಾಕ್ಷಿ ಸಮೇತ ನೋಡೋಣ ಬನ್ನಿ ನೋಡುವ ಮುನ್ನ ರನ್ನರ್ ವಿನ್ನರ್ ಏನೇ ಇದ್ದರೂ ಕೂಡ ಜೀ ಕನ್ನಡದ ಸರಿಗಮಪ ಕಾರ್ಯಕ್ರಮ ನಿಮಗೆ ಇಷ್ಟ ಅನ್ನುವುದಾದರೆ ವಿಡಿಯೋನ ಲೈಕ್ ಮಾಡಿ ಒಟ್ಟು ಐದು ಜನ ನಿನ್ನೆಯ ಸರಿಗಮಪದ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾಗಿದ್ದರು ಈ ಐವರಲ್ಲಿ ಮೂರು ಜನ ಅಂದರೆ ಶ್ರೀನಿಧಿ ಶಾಸ್ತ್ರಿ ಅಶ್ವಿನ್ ಶರ್ಮಾ ಮತ್ತು ಕಂಬದ ರಂಗಯ್ಯ ಅವರು ಮೊದಲ ಸುತ್ತನ್ನು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾದರು ಈ ಮೂವರು ಪ್ರತಿಭಾನ್ವಿತ ಗಾಯಕರಲ್ಲಿ ಕೊನೆಗೆ ಶ್ರೀನಿಧಿ ಶಾಸ್ತ್ರಿ ನ್ನ ವಿನ್ನರ್ ಆಗಿ ಆಯ್ಕೆಯಾದರು ವಿನ್ನರ್ ಆದ ಶ್ರೀನಿಧಿ ಶಾಸ್ತ್ರಿ ಅವರಿಗೆ ಟ್ರೋಫಿ ಜೊತೆಯಲ್ಲಿ ಹತ್ತು ಲಕ್ಷ ರೂಪಾಯಿಗಳ ನಗದು ಬಹುಮಾನ ಕೊಡಲಾಗಿದೆ ಇನ್ನು ಎರಡನೇ ಸ್ಥಾನ ಪಡೆದ ಅಶ್ವಿನ್ ಶರ್ಮಾ ಅವರಿಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ನೀಡಲಾಗಿದೆ ಇನ್ನು ಮೂರನೇ ಸ್ಥಾನ ಅಂದರೆ ಎರಡನೇ ರನ್ನರ್ ಅಪ್ ಆದಂತ ಕಂಬದ ರಂಗಯ್ಯನ ಅವರಿಗೆ ಟ್ರೋಫಿ ಜೊತೆಗೆ ಎರಡೂವರೆ ಲಕ್ಷ ರೂಪಾಯಿಗಳಷ್ಟು ಬಹುಮಾನ ಸಿಕ್ಕಿದೆ ಇನ್ನು ಫೈನಲ್ ಐದರಲ್ಲಿ ಸ್ಥಾನ ಪಡೆದಿದ್ದಂತ ಶರದಿ ಪಾಟೀಲ್ ಮತ್ತು ಕಿರಣ್ ಪಾಟೀಲ್ ಸಮಾಧಾನಕರ ಬಹುಮಾನಕ್ಕೆ ಫಿಕ್ಸ್ ಆಗಬೇಕಾಯಿತು ಇಷ್ಟೆಲ್ಲಾ ನಿನ್ನೆ ಫಿನಾಲೆಯಲ್ಲಿ ನಡೆದ ಮೇಲೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅಸಲಿ ವಿನ್ನರ್ ಅಶ್ವಿನ್ ಶರ್ಮಾ ಅನ್ನುವ ಕೂಗು ಕೇಳಿ ಬಂದಿದೆ ಎಲ್ಲರಿಗಿಂತ ಚೆನ್ನಾಗಿ ಅಶ್ವಿನ್ ಶರ್ಮಾ ಆಡಿದ್ದಾರೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಕಂಬದ ರಂಗಯ್ಯ ಅವರಿಗೆ ಓಟ್ ಬಂದಿದೆ ಆದರೆ ವಿನ್ನರ್ ಆಗಿ ಶ್ರೀನಿಧಿ ಶಾಸ್ತ್ರಿ ಅವರನ್ನು ಅನೌನ್ಸ್ ಮಾಡಲಾಗಿದೆ ಇದು ತಪ್ಪು ಅನ್ನುವ ಕೂಗುಗಳು ಕೇಳಿ ಬಂದಿದೆ ಕಂಬದ ರಂಗಯ್ಯ ಅವರಿಗೆ ಹೆಚ್ಚು ಗಳು ಬಂದಿದ್ದರೂ ಕೂಡ ಅಸಲಿಯಾಗಿ ನಿಜಕ್ಕೂ ಫೈಟಿಂಗ್ ಇದ್ದಿದ್ದು ವಿನ್ನರ್ ಶ್ರೀನಿಧಿ ಶಾಸ್ತ್ರಿ ಮತ್ತು ರನ್ನರ್ ಅಪ್ ಅಶ್ವಿನ್ ಶರ್ಮಾ ಅವರ ನಡುವೆ ಅವರಿಬ್ಬರ ಆಯ್ಕೆಯಲ್ಲಿ ಸ್ವಲ್ಪ ಮೋಸ ಆಗಿರಬಹುದು ಆದರೆ ಕಂಬದ ರಂಗಯ್ಯ ಅವರ ವಿಚಾರ ಮೋಸ ಆಗಿಲ್ಲ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಈ ಕಾರ್ಯಕ್ರಮದ ರಿಯಲ್ ವಿನ್ನರ್ ಯಾರು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ